ನಮ್ಮಟ್ಟಿಗೆ ನೋಡ್ತಾ ಇರುವಂತಹ ನಮ್ಮೆಲ್ಲ ಅಭಿವೃದ್ಧಿಯ ವೀಕ್ಷಕರಿಗೆ ಹಲೋ ಇಡಿಯಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯ ಹಾಗೂ ಅಭಿವೃದ್ಧಿಯ ಸ್ವಾಗತ. ವೀಕ್ಷಕರೇ, ಹಲೋ ಇಡಿಯು ನೇರ ಪ್ರಸಾರ ಕಾರ್ಯಕ್ರಮ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಪ್ರಸ್ತುತಪಡಿಸುವಂತಹ ಹಲೋ ಇಡಿಯ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇಷ್ಟರ ತನಕ ಸಾಕಷ್ಟು ವಿಚಾರಗಳ ಬಗ್ಗೆ ನುರಿತ ವೈದ್ಯರುಗಳು ಸಾಕಷ್ಟು ವಿಚಾರಗಳನ್ನು ವೈದ್ಯಕೀಯ ನೆಲೆಯಲ್ಲಿರುವಂತಹ ಚಿಕಿತ್ಸೆ ವಿಚಾರವಾಗಿ ಸಾಕಷ್ಟು ಮಾಹಿತಿಗಳನ್ನು ನೀಡಿರುವಂಥದ್ದು. ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಜೊತೆಗೆ ನಮ್ಮ ಟಿವಿ ಪ್ರಸ್ತುತಪಡಿಸುವ ಈ ಒಂದು ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಆರೋಗ್ಯ ಅಂದ ತಕ್ಷಣ ಪ್ರತಿ ಸಂಚಿಕೆಯಲ್ಲಿ ಕೂಡ ನಾವು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಬೇರೆ ಬೇರೆ ಏನೊಂದು ಭಾಗಗಳು, ಹೃದಯ ಆಗಿರ್ಬೋದು ಅಥವಾ ಕಿಡ್ನಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಏನೊಂದು ಭಾಗಗಳ ಏನೊಂದು ಆರೋಗ್ಯ, ಅದರ ಒಂದು ಕ್ಷಮತೆ ಚೆನ್ನಾಗಿದ್ದರೆ ಎಲ್ಲರೂ ಕೂಡ ಅಂದ್ಕೊಂಡಿರ್ಬೋದು ನಮ್ಮ ಆರೋಗ್ಯ ಒಳ್ಳೆಯದಾಗಿರ್ತದೆ ಅನ್ನುವಂಥ ವಿಚಾರ. ಆದರೆ ಒಬ್ಬ ವ್ಯಕ್ತಿಯ ಒಬ್ಬ ಒಬ್ಬ ನಾವು ಹೇಳುವಂಥ ಪರಿಪೂರ್ಣವಾಗಿರುವ ಆರೋಗ್ಯ ಅನ್ನುವಂಥ ವಿಚಾರ ಅಥವಾ ಅವನ ಆರೋಗ್ಯ ಒಳ್ಳೆದಿದೆ ಅನ್ನುವಂಥ ವಿಚಾರಗಳು ಬಂದಾಗ ಹಲ್ಲಿನ, ಬಾಯಿಯ ಅಥವಾ ಏನೊಂದು ಮುಖದ ಆರೋಗ್ಯ ಏನಿದೆ ಅದು ಕೂಡ ಅದಕ್ಕೆ ಒಂದು ಸಾಕಷ್ಟು ರೀತಿಯಲ್ಲಿ ಒತ್ತನ್ನು ಕೊಡಬೇಕಾಗಿರುವಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ತಿಳಿದಿರಬೇಕಾಗಿರುವಂಥ ಒಂದು ಅಂಶ ಅಂತ ಹೇಳ್ತೇವೆ. ಯಾಕಂದರೆ ಅದಕ್ಕೋಸ್ಕರನೇ ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಂಚಿಕೆಗಳಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಹಲ್ಲಿನ ಆರೋಗ್ಯ, ಅದಕ್ಕೆ ಇರುವಂಥ ಟ್ರೀಟ್ಮೆಂಟ್ಗಳು ಏನೆಲ್ಲ ಮಾಡಬೇಕೆನ್ನುವಂಥ ವಿಚಾರಗಳಲ್ಲಿ ಪ್ರತಿ ತಿಂಗಳು ಕೂಡ ಒಂದೊಂದು ವಿಭಾಗದಲ್ಲಿ ಹೆಚ್ಚಿನದಾದಂಥ ಒಂದು ಮಾಹಿತಿಗಳನ್ನು ಕೊಡುವ ಪ್ರಯತ್ನಗಳನ್ನು ಹಲೋ ಇಡಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ವಿ. ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಓರೆಯಾಗಿರುವ ಮತ್ತು ಅಡ್ಡಾದಿಡ್ಡಿಯಾಗಿರುವ ಹಲ್ಲನ್ನು ಸರಿಪಡಿಸುವಂಥ ಚಿಕಿತ್ಸೆ ಏನು ಎನ್ನುವಂಥ ವಿಚಾರ. ಯಾಕಂತೇಳಿದರೆ ಚಂದ ಅಥವಾ ಅಂದ ಎನ್ನುವಂಥ ವಿಚಾರಗಳು ಬಂದಾಗ ಮೊದಲಿಗೆ ನಮಗೆ ನಾವು ಪ್ರೆಸೆಂಟೇಷನ್ ಅಂತ ಹೇಳ್ತೇವೆ, ಮೊದಲಿಗೆ ನಮಗೂ ಕಾಣುವಂಥದ್ದು ಮುಖ. ಹಾಗಾಗಿ ಯಾರು ಬೇರೆಯವ್ರ ಹತ್ರ ಮಾತಾಡಬೇಕಾದ್ರೆ ಅವರ ಮುಖಗಳನ್ನು ನೋಡಿಕೊಂಡು ಮಾತಾಡಬೇಕು ಎನ್ನುವಂಥ ವಿಚಾರ ಎಲ್ಲರೂ ಕೂಡ ತಿಳಿದಿರುವಂಥದ್ದು. ಹಾಗಾಗಿ ಮುಖದಲ್ಲಿರುವಂಥ, ಬಾಯಿಯಲ್ಲಿರುವಂಥ ಹಲ್ಲು ಅಡ್ಡಾದಿಡ್ಡಿಯಾಗಿರ್ತದೆ ಮತ್ತು ಕೆಲವು ಓರೆಕೋರೆ ಆಗಿರುವಂಥದ್ದು. ಹಾಗಾದರೆ ಈ ಒಂದು ಹಲ್ಲನ್ನು ಸರಿಪಡಿಸುವಂಥದ್ದು ಹೇಗೆ ಎನ್ನುವಂಥ ವಿಚಾರ. ಇದಕ್ಕೆ ಹೊಂದಿಕೊಂಡಂತೆ ಆರ್ಥೋಡಾಂಟಿಸ್ಟ್ ಅನ್ನುವಂಥ ಒಂದು ವಿಭಾಗ ಇದೆ. ಸೊ ಆ ಒಂದು ವಿಭಾಗದಲ್ಲಿ ನುರಿತ ವೈದ್ಯರುಗಳು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಮ್ಮ ಜೊತೆ ಇರುವಂಥದ್ದು. ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷ ಅತಿಥಿಯಾಗಿ ಡಾಕ್ಟರ್ ಸಿದ್ಧಾರ್ಥ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್ ಟು ದಿ ಶೋ ಸರ್. ಎಸ್ ವೀಕ್ಷಕರೇ, ನಗುಮುಖದ ಡಾಕ್ಟರ್ ಸಿದ್ಧಾರ್ಥ ಶೆಟ್ಟಿ ಅವರು ಈಗಾಗಲೇ ಸಾಕಷ್ಟು ಮಾಧ್ಯಮಗಳಲ್ಲಿ ಸಾಕಷ್ಟು ಪ್ರಬಂಧಗಳನ್ನು ಏನು ಈ ಒಂದು ವಿಚಾರವಾಗಿ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿರುವಂಥದ್ದು. ಸಾಕಷ್ಟು ಅನುಭವಿ ವೈದ್ಯರು ಕೂಡ ಇವರು. ಹಾಗೆ 2000 BDS ಏನೊಂದು ಎನ್ಎಪೋದಲ್ಲಿ ಮಾಡಿರುವಂಥದ್ದು, ಅದ ನಂತರ 2003 MDS ಅನ್ನು ಕಂಪ್ಲೀಟ್ ಮಾಡಿದ್ದಾರೆ. ಪ್ರಸ್ತುತ ಈಗ ಪ್ರೊಫೆಸರ್ ಆ್ಯಂಡ್ HOD ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ ಮಂಗಳೂರಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಪ್ರೈವೇಟ್ ಏನು ಕ್ಲಿನಿಕ್ ಏನಿದೆ ಕರಂಗಲ್ಪಾಡಿಯಲ್ಲಿ, ಇಲ್ಲಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನುರಿತ ವೈದ್ಯರು ಸಾಕಷ್ಟು ಅನುಭವ ಇರುವಂಥ ವೈದ್ಯರು ಅಂತ ಹೇಳಿದ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಚಾರವಾಗಿ ನಾವು ಹೇಳುವಂಥದ್ದು ಓರೆಯಾಗಿರೋ ಮತ್ತು ಅಡ್ಡಾದಿಡ್ಡಿಯಾಗಿರೋ ಹಲ್ಲನ್ನು ಸರಿಪಡಿಸುವಂಥ ವಿಚಾರ. ಏನು ಹೇಳ್ತಾರೆ ಡಾಕ್ಟರ್ ಎನ್ನುವಂಥದ್ದು ಕೇಳ, ಪ್ರಮುಖವಾಗಿ ಆರ್ಥೋಡಾಂಟಿಸ್ಟ್ ಎನ್ನುವಂಥ ವಿಚಾರಗಳು ಬಂದಾಗ ಏನು ಆರ್ಥೋಡಾಂಟಿಸ್ಟ್ ಅಂದರೆ ಏನು ಎನ್ನುವಂಥ ವಿಚಾರ, ಇದರ ವಿಶೇಷತೆ ಏನು ಎನ್ನುವಂಥದ್ದು ಸಾಮಾನ್ಯವಾಗಿ ಜನರಿಗೆ ಅರ್ಥ ಆಗಬೇಕು ಅಂತ ಹೇಳಿದರೆ ಡಾಕ್ಟರ್ ಹತ್ರ ನಾವು ಕೇಳಬೇಕು. ಡಾಕ್ಟರ್, ಏನಿದು ಆರ್ಥೋಡಾಂಟಿಸ್ಟ್? ಈ ದಂತ ಚಿಕಿತ್ಸೆಯಲ್ಲಿ ಒಂದು ವಿಶೇಷತೆ, ವಿಶೇಷ ಒಂದು ತಂತ್ರಜ್ಞಾನ ಆರ್ಥೋಡಾಂಟಿಕ್ಸ್. ಓಕೆ. ಹೆಚ್ಚಾಗಿ ಸ್ವಲ್ಪ ಜನರಿಗೆ ಕನ್ಫ್ಯೂಷನ್ ಆಗೋದುಂಟು, ಆರ್ಥೋಪೀಡಿಕ್ಸ್ ಅಂತ ಕೇಳಿರ್ಬೋದು ನೀವು. ಮೂಳೆ ಮೂಳೆ ಚಿಕಿತ್ಸೆ ಸರ್ವೇ ಸಾಮಾನ್ಯವಾಗಿ ಕೇಳಿರುವಂತ ವರ್ಡ್. ಹೌದು, ವರ್ಡ್ ಅದು. ಹಾಗಾದ್ರೆ ಇದು ಆರ್ಥೋಡಾಂಟಿಕ್ಸ್ ಅಂದ್ರೆ ಕ್ಲಿಪ್ ಹಾಕಿ, ತಂತಿ ಹಾಕಿ ಅಡ್ಡಾದಿಡ್ಡಿ ಆಗಿರುವ ಮತ್ತೆ ಓರೆ ಆಗಿರುವ ಹಲ್ಲನ್ನು ಸರಿ ಮಾಡಿಸುವ ತಂತ್ರಜ್ಞಾನ. ಇದು ಸಾಮಾನ್ಯವಾಗಿ ಡೆಂಟಿಸ್ಟ್ನವರು ಅಂದರೆ ಈ ಸ್ಪೆಷಾಲಿಟಿ ಇದು. ಸೊ ಸ್ಪೆಷಲೈಸ್ ಮಾಡಿದವರು ಮಾತ್ರ ಮಾಡುವಂಥ ತಂತ್ರಜ್ಞಾನವಿದು. ನಮ್ಮ ಬೇಸಿಕ್ ಡಿಗ್ರಿ ಆದ ನಂತರ 3 ಇದರಲ್ಲಿ ಸ್ಪೆಷಲೈಸ್ ಮಾಡಿ ಇದನ್ನು ಮಾಡ್ಬೋದು. ಹೆಚ್ಚಾಗಿ ಜನರಲ್ ಡೆಂಟಿಸ್ಟ್ ಮಾಡುವಂಥ ಟ್ರೀಟ್ಮೆಂಟ್ ಅಲ್ಲ ಇದು. ಸೊ ಹೆಚ್ಚಾಗಿ ಅವರು ನಮಗೆ ರೆಫರ್ ಮಾಡ್ತಾರೆ, ರೆಫರ್ ಮಾಡಿ ಮತ್ತೆ ನಾವು ಮಾಡುವಂಥ ಟ್ರೀಟ್ಮೆಂಟ್ ಅಷ್ಟೇ. ಓಕೆ. ಅಂದರೆ ಸರ್ವೇ ಸಾಮಾನ್ಯರ ಒಂದು ಬೇರೆ ಎಲ್ಲ ಮಾತಿನಲ್ಲಿ ಹೇಳುವುದು ಅಂತ ಹೇಳಿದ್ರೆ ಅಲ್ಲಿಗೆ ಕ್ಲಿಪ್ ಅನ್ನು ಹಾಕುದು ಅನ್ನುವಂಥ ವಿಚಾರ. ಅಂದರೆ ಈಗ ಬೇರೆ ನೋಡಿ, ಈಗ ನಿಮ್ಮ ರೂಟ್ ಕೆನಾಲ್ ಇರಲಿ, ಕ್ರೌನ್ ಇರಲಿ, ಅಂತ ಟ್ರೀಟ್ಮೆಂಟ್ ಎಲ್ಲ ಡೆಂಟಿಸ್ಟ್ ಮಾಡ್ತಾರೆ. ಎಲ್ಲ ಡೆಂಟಿಸ್ಟ್ ಮಾಡ್ತಾರೆ, ಯಾರು ಅದನ್ನು ಸ್ಪೆಷಲೈಸ್ ಆಗ್ಬೇಕಂತೇನಿಲ್ಲ. ಆದ್ರೆ ಈ ಒಂದು ಟ್ರೀಟ್ಮೆಂಟಿಗೆ ಸ್ಪೆಷಲೈಸ್ ಆಗ್ಲೇಬೇಕು, ಇಲ್ಲದಿದ್ರೆ ಭಾರಿ ಕಷ್ಟ. ಯಾಕಂದ್ರೆ ಇದು ಖಾಲಿ ಬಯಾಲಜಿ ಅಲ್ಲ, ನಮಗೆ ಸ್ವಲ್ಪ ಮೆಕ್ಯಾನಿಕ್ಸ್ ಇದ್ದು ನಾಲೆಜ್ ಬೇಕು, ಸ್ವಲ್ಪ ನಾವು ಎಂಜಿನಿಯರ್ ತರ. ಓಕೆ ಓಕೆ. ಎಸ್, ಅಂದ್ರೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಒಂದು ಮಾತಿದೆ ಏನಂತ ಹೇಳಿದ್ರೆ ಹಲ್ಲಿಗೆ ಸರಿಗೆಯನ್ನು ಹಾಕಿಸುವುದು ಅಂತ ಸರ್ವೇ ಸಾಮಾನ್ಯವಾಗಿ ಹೇಳುವಂತ ಹೇಳಿದೆ. ಎಸ್ ಡಾಕ್ಟ್ರೆ, ಎಸ್ ವೀಕ್ಷಕರೇ, ಸೊ ಇವತ್ತಿನ ವಿಷಯ ವಿಚಾರದ ಪ್ರಕಾರ ತಾವು ಕೂಡ ಕರೆಗಳನ್ನು ಮಾಡ್ಬೋದು, ಡಾಕ್ಟರ್ ಹತ್ರ ಸಲಹೆಗಳನ್ನು ಕೇಳ್ಬೋದು ಎನ್ನುವಂಥ ವಿಚಾರಗಳು ಮತ್ತೆ ತಮ್ಮ ಮುಂದಿಡ್ತಾ ಇನ್ನೊಂದು ಪ್ರಮುಖವಾಗಿ ಈ ಒಂದು ಚಿಕಿತ್ಸೆ ಎನ್ನುವಂಥ ಡಾಕ್ಟ್ರ್ ಯಾರಿಗೆ ಅಗತ್ಯ ಬೀಳ್ತದೆ ಎನ್ನುವಂಥ ವಿಷಯ, ಯಾರೆಲ್ಲ ಈ ಟ್ರೀಟ್ಮೆಂಟಿಗೆ ಒಳಗಾಗ್ಬೋದು? ಈಗ
ನಾವು ಹೆಚ್ಚಾಗಿ ಹಲ್ಲು ಅಡ್ಡದಿಡ್ಡಿ ಆಗಿದ್ರೆ ಅದಕ್ಕೆ ಒಂದು ಇಂಗ್ಲಿಷ್ ಶಬ್ದ ಮಾಲಕ್ಲೂಷನ್ ಅಂತ ಹೇಳ್ತೇವೆ. ಮಾಲಕ್ಲೂಷನ್ ಓಕೆ, ಒಂದು ಹಲ್ಲು ಓರೆ ಆಗಿರೋದು ಕ್ರೌಡಿಂಗ್ ಅಂತ ಹೇಳ್ತೇವೆ. ಕ್ರೌಡಿಂಗ್ ಕೆಲವು ಚಿತ್ರಗಳಿವೆ ಈಗ ಸ್ಲೈಡ್ 2 ಅಲ್ಲಿ ಆಕ್ಚುಲಿ ಹೆಚ್ಚಿನ ಮಾಹಿತಿಗಳನ್ನು ನೋಡಬಹುದು ಈ ವಿಚಾರವಾಗಿ ಸ್ಲೈಡ್ 2 ಅಲ್ಲಿ. ಎಸ್, ಕೆಲವರು ಕ್ರೌಡಿಂಗ್ ಹಾಗೂ ಕೆಲವರು ಹಲ್ಲು ಮಧ್ಯೆ ಗ್ಯಾಪ್ ಬರ್ತದೆ ಅದಕ್ಕೆ ನಾವು ಸ್ಪೇಸಿಂಗ್ ಅಂತ ಹೇಳ್ತೇವೆ. ಓಕೆ, ನೀವು ನೋಡಿರ್ಬೋದು ಕೆಲವರ ಹಲ್ಲು ನೋಡಿದ ಕೂಡಲೇ ಓರೆ ಆಗಿರೋದು ಅಡ್ಡಾದಿಡ್ಡಿ ಆಗಿರೋದು ಮಾಲಕ್ಲೂಷನ್. ಹಾಗೆ ಇನ್ನೊಂದು ವಿಧದ್ದು ಬರ್ತದೆ ಅದಕ್ಕೆ ನಾವು ಕ್ಲಾಸ್ 2 ಮಾಲಕ್ಲೂಷನ್ ಅಂತ ಹೇಳ್ತೇವೆ. ಓಕೆ, ಮೇಲ್ಗಡೆ ಹಲ್ಲು ಮುಂದಿರೋದು ನೀವು ನೋಡಿರ್ಬೋದು. ಓಕೆ, ಸಾಮಾನ್ಯವಾಗಿ ಎದುರಿನ ಹಲ್ಲು ಇನ್ನೂ ಮುಂದೆ. ಸೊ ಅವ್ರು ನೆಗಾಡುವಾಗ ಹಲ್ಲು ಎದ್ದು ತೋರುದು, ತುಟಿ ಮುಚ್ಚಲಿಕ್ಕೆ ಆಗದಿರೋದು ಈಗ ಸ್ಕ್ರೀನ್ ಅಲ್ಲಿ ಬಂದಿದೆ ಅಲ್ಲ. ಕ್ಲಾಸ್ 2 ಕೆಲವರಿಗೆ ಕೆಳಗಿನ ಹಲ್ಲು ಮುಂದೆ ಇರೋದು ಕ್ಲಾಸ್ 3 ಅಂತ ಹೇಳ್ತೇವೆ. ಇಂಥ ಕಾಯಿಲೆ ಇದ್ರೆ ಬಹುಶಃ ಬಾಯನ್ನು ಕಂಪ್ಲೀಟ್ ಆಗಿ ಮುಚ್ಚಲಿಕ್ಕೆ ಕೂಡ ಆಗದೆ ಕಷ್ಟ. ಮತ್ತೆ ನೀವು ಹೇಳಿದಾಗೆ ಈಗ ಸೌಂದರ್ಯಕ್ಕೆ ತುಂಬಾ ಒಂದು ಇಂಪಾರ್ಟೆನ್ಸ್ ಇರುವ ಕಾಲದಲ್ಲಿ ಇದ್ದೇವೆ ನಾವು. ಜನರಿಗೆ ಯಾವುದಕ್ಕೋಸ್ಕರ, ಪ್ರೊಫೆಷನಲ್ಸ್ ಗೆ ಆಗ್ಲಿ, ಒಂದು ಸೌಂದರ್ಯಕ್ಕೆ ಇಂಪಾರ್ಟೆನ್ಸ್ ಇರುವ ಕಾಲದಲ್ಲಿ ಹೆಚ್ಚಾಗಿ ಜನರು ಈ ಟ್ರೀಟ್ಮೆಂಟ್ಗೋಸ್ಕರ ಬರ್ತಾರೆ. ಇನ್ನೊಂದು ಒಂದು ಕಂಡೀಷನ್ ಹೇಳಿದ್ರೆ ಬೈಮ್ಯಾಕ್ಸಿಲರಿ ಪ್ರೊಕ್ಲಿನೇಷನ್ ಅಂದ್ರೆ ತುಟಿಯಲ್ಲಿ ಈ ಚಿತ್ರ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗ್ತದೆ ಆ ತುಟಿಯಲ್ಲಿ ಒಂದು ಉಬ್ಬು. ಸೊ ಹಲ್ಲು ಎರಡು, ಮೇಲಿನ ಹಲ್ಲು ಕೆಳಗಿನ ಹಲ್ಲು ಎರಡು ಸ್ವಲ್ಪ ಮುಂದೆ ಚಾಚಿಕೊಂಡು ತುಟಿಯಲ್ಲಿ ಸ್ವಲ್ಪ ಉಬ್ಬು ಎದ್ದಾಗಿ ತೋರ್ತದೆ. ಇದರ ಟ್ರೀಟ್ಮೆಂಟ್ಗೋಸ್ಕರ ಸಹ ಪೇಷಂಟ್ಸ್ ಬರ್ತಾರೆ, ಇದನ್ನು ಯೂಸ್ ಮಾಡ್ಬೋದು, ಬಳಕೆಗಳನ್ನು ಮಾಡ್ಕೊಂಡು. ವೀಕ್ಷಕರೇ, ಸಾಮಾನ್ಯವಾಗಿ ಸೊ ಇವತ್ತಿನ ವಿಚಾರದಲ್ಲಿ ಸಾಕಷ್ಟು ಜನರಿಗೆ ಸರ್ವೇ ಸಾಮಾನ್ಯವಾಗಿ ನಾವು ಸಮಾಜದಲ್ಲಿ ನೋಡ್ತಾ ಇರುವಂಥ ವಿಚಾರ, ಸಾಕಷ್ಟು ಜನ ಇಂಥ ಒಂದು ಸಮಸ್ಯೆಗಳು ಇರುವಂಥದ್ದು, ಸೊ ತಾವುಗಳು ಕೂಡ ಸಮಾಜದಲ್ಲಿ ನೋಡ್ಬೋದು. ಬಹುಶಃ ಈ ಬಗೆಗಿನ ಏನಾದರೂ ಮಾಹಿತಿ ಅಥವಾ ಇದಕ್ಕೆ ಬೇಕಾಗಿರುವಂಥ ಟ್ರೀಟ್ಮೆಂಟ್ಗಳ ವಿಚಾರವಾಗಿ ಏನಾದರೂ ಪ್ರಶ್ನೆಗಳಿದ್ರೆ ಕಾರ್ಯಕ್ರಮಕ್ಕೆ ಕರೆಗಳನ್ನು ಮಾಡ್ಬೋದು. ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ, ನೇರವಾಗಿ ಅವ್ರ ಹತ್ರ ಮಾತಾಡ್ಬೋದು. ಹಾಗೆ ಈ ಆರ್ಥೋಡಾಂಟಿಕ್ ಎನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಇದೊಂದು ಸೌಂದರ್ಯವರ್ಧಕ ಚಿಕಿತ್ಸೆ ಎನ್ನುವಂಥದ್ದು ಏನೊಂದು ಈ ಒಂದು ತಿಳಿದವರು ಹೇಳುವಂಥ ಪ್ರಕಾರ. ಬಹುಶಃ ಇದು ಸೌಂದರ್ಯವರ್ಧಕ ಅದ್ರ ಜೊತೆಗೆ ಆರೋಗ್ಯವರ್ಧಕವಾಗಿ ಸೊ ಹಾಗೇನಾದರೂ ಬಳಸ್ಕೊಳ್ಬಾರ್ದಂತ ಆರೋಗ್ಯಕ್ಕೆ ಇದಕ್ಕೆ ಏನಾದರೂ. ಈಗ ನೋಡಿ, 90% ಜನರು ಈ ಚಿಕಿತ್ಸೆಗೆ ಬರುವವರು ಸೌಂದರ್ಯಕ್ಕೋಸ್ಕರವೇ ಬರು, ಎಸ್ಥೆಟಿಕ್ಸ್ಗೋಸ್ಕರ ಹೆಚ್ಚಿನವರು ಹಲ್ಲು ಚಂದ ಮಾಡಿಸಲಿ. ಆದರೆ ಇದರಲ್ಲಿ ನಮ್ಮ ಆರೋಗ್ಯಕ್ಕೆ ಸಹ ಬೆನಿಫಿಟ್ಸ್ ಇದೆ. ಈಗ ನಮ್ಮ ಹಲ್ಲು ಅಡ್ಡಾದಿಡ್ಡಿ ಆಗಿದ್ದರೆ ಅದನ್ನು ಕ್ಲೀನ್ ಮಾಡಿ ಇಟ್ಸ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ನಮ್ಮ ಬೈಟ್ ಸರಿ ಇಲ್ಲದೆ ಇದ್ದರೆ ನಮ್ಮ ಇಲ್ಲಿ ಟೆಂಪ್ರೋಮ್ಯಾಂಡುಬ್ಯುಲರ್ ಜಾಯಿಂಟ್ ಅಂತ ಹೇಳ್ತೇವೆ, ಇದಕ್ಕೆ ಸಹ ಪ್ರಾಬ್ಲಮ್ಸ್ ಆಗುವ ಸಾಧ್ಯತೆ ಇದೆ ಕ್ರಮೇಣ. ಹೌದು ಹೌದು. ಸೊ ಇದು ಖಾಲಿ ನಮ್ಮ ಸೌಂದರ್ಯಕ್ಕಲ್ಲ, ಆರೋಗ್ಯಕ್ಕೆ ಕೂಡ ಆರೋಗ್ಯವರ್ಧಕವಾದ ಚಿಕಿತ್ಸೆ ಇದು. ಓಕೆ, ಇನ್ನೊಂದು ಬಹುಶಃ ಆ ರೀತಿ ಹಲ್ಲುಗಳಿದ್ರೆ ಬಹುಶಃ ಎಲ್ಲ ರೀತಿಯಾದಂತಹ ಖಾದ್ಯಗಳನ್ನು ಸೇವಿಸಲಿಕ್ಕೆ ಸಾಧ್ಯತೆ ಆಗುವಂತೂ ಸ್ವಲ್ಪ ಕಡಿಮೆ ಅಂತ ಕೂಡ. ಹೌದು, ಕೆಲವರಿಗೆ ಒಂದು ಜೀರ್ಣಶಕ್ತಿ ಇರುತ್ತೆ, ಓಪನ್ ಬೈಟ್ ಅಂತ ಕಂಡೀಷನ್ ಇರ್ತದೆ, ಮೇಲಿನ ಹಲ್ಲು ಮತ್ತೆ ಕೆಳಗಿನ ಹಲ್ಲು ಕೂಡದೇ ಇರು, ಹೀಗೆ ಒಂದು ಓವರ್ಲ್ಯಾಪ್ ಇರಲ್ಲ ನಮ್ಮಲ್ಲಿ ನಿಮ್ಮಲ್ಲಿ ಓವರ್ಲ್ಯಾಪ್ ಇದೆ ಅದು ಇರಲ್ಲ. ಅಂತವರಿಗೆ ಆಹಾರ ಸೇವಿಸಲಿಕ್ಕೆ ಕಷ್ಟ. ಅಂತವ್ರು ಇದ್ದಾರೆ ಬಂದು, ಅವರು ಸೌಂದರ್ಯಕ್ಕೋಸ್ಕರ ಅಲ್ಲ, ಅವ್ರು ಬಂದು ಕೇಳ್ತಾರೆ ನಂಗೆ ಏನು ಕಚ್ಚಲಿಕ್ಕೆ ಆಗುದಿಲ್ಲ, ತಿನ್ಲಿಕ್ಕೆ ಆಗುದಿಲ್ಲ, ಇದಕ್ಕೋಸ್ಕರ ಏನು. ಬಹುಶಃ ಈ ಇನ್ನೊಂದು ಪ್ರಮುಖ ವಿಚಾರ ಬಹುಶಃ ನನ್ನ ಪ್ರಕಾರ ಆಗಿರ್ಲೂಬಹುದು ಎನ್ನುವಂಥದ್ದು, ಈ ಮಾತಾಡುವಾಗ ಶಬ್ದಗಳ ಉಚ್ಚಾರದಲ್ಲಿ ಕೂಡ ಸ್ವಲ್ಪ ಏನಾದ್ರೂ ವ್ಯತ್ಯಾಸ ಬರ್ಲಿಕ್ಕೆ. ಕೆಲವರಿಗೆ ಉಚ್ಚಾರದಲ್ಲಿ ಸಹ ಕೆಲವರಿಗೆ ಇರ್ತದೆ, ಹೆಚ್ಚಲ್ಲ ಇರೋದು ಉಂಟು. ಆದ್ರೆ ದ ಮೇನ್ ಪ್ರಾಬ್ಲಮ್ಸ್ ಆರ್ ಮೇಂಟೈನಿಂಗ್ ದ ಹೈಜೀನ್ ಇಸ್ ಎ ಲಿಟಲ್ ಡಿಫಿಕಲ್ಟ್ ಸಮ್ ಕಷ್ಟ. ಮತ್ತೆ ಬಿಕಾಸ್ ಆಫ್ ದಿ ಇದು ಈ ಪ್ರಾಬ್ಲಮ್ಸ್ ಇಂದ ಜಾಯಿಂಟ್ ಪ್ರಾಬ್ಲಮ್ಸ್ ಕೆಲವರಿಗೆ ಆಗುವ ಸಾಧ್ಯತೆ ಇದೆ. ಆದ್ರೆ 90% ಜನರು ಬರೋದು ಸೌಂದರ್ಯಕ್ಕೋಸ್ಕರ. ಹಾಗೆ ಡಾಕ್ಟರ್, ಈ ಚಿಕಿತ್ಸೆಗೆ ಒಳಪಡಬೇಕು ಅಂತ ಹೇಳಿದ್ರೆ ಏನಾದ್ರೂ ಏಜ್ ಲಿಮಿಟ್ ಅಂತ ಇದೆಯಾ, ಅಥವಾ ಒಂದು ಈ ಚಿಕಿತ್ಸೆ ಮಾಡಬೇಕು ಅಂತ ಹೇಳಿದ್ರೆ ಬೆಸ್ಟ್ ಏಜ್, ಇಂಥ ಏಜ್ ಅಲ್ಲಿ ಮಾಡಿದ್ರೆ ಒಳ್ಳೇದು ಸಮಸ್ಯೆ ಇದೆ? ನೋಡಿ, ಈಗ ಹೆಚ್ಚಾಗಿ ನಾವು ಟ್ರೀಟ್ ಮಾಡುವ ಪೇಷಂಟ್ಸ್ ಮಕ್ಕಳು, ಹೆಚ್ಚಾಗಿ 11-16 ಆ ವಯಸ್ಸಿನ ಮಕ್ಕಳಿಗೆ ನಾವು ಮಾಡುವ ಟ್ರೀಟ್ಮೆಂಟ್ ಇದು. ಆದರೆ ಕೆಲವು ಮಕ್ಕಳು ಚಿಕ್ಕ ಪ್ರಾಯದಲ್ಲಿ 8-9 ವರ್ಷದ ಮಕ್ಕಳಿಗೆ ಸಹ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಅಂದರೆ ಅದು ಪ್ರಾಬ್ಲಮ್ ಸ್ವಲ್ಪ ಬೇರೆ ಇರ್ತದೆ, ದವಡೆಯ ಬೆಳವಣಿಗೆಯಲ್ಲಿ ಏನಾದರೂ ದೋಷ ಇರ್ತದೆ, ಇಲ್ಲದಿದ್ರೆ ಹಲ್ಲಿಗೆ ದವಡೆಯಲ್ಲಿ ಜಾಗ ಇರೋದಿಲ್ಲ, ಅಂಥ ಮಕ್ಕಳಿಗೆ ನಾವು ಬೇಗ ಟ್ರೀಟ್ಮೆಂಟ್ ಮಾಡಬೇಕು. ಹೆಚ್ಚಾಗಿ ನಮ್ಮ ಯೂಶುವಲ್ ಗೋಲ್ಡನ್ ಏಜ್ ಅಂತ ಹೇಳ್ತೇವೆ ಅದು 12-16. ಈಗ ನೀವು ವಯಸ್ಸು ಮಿತಿ ಅಂತ ಹೇಳಿದ್ರೆ ಈಗ ಹಾಗೇನಿಲ್ಲ, ಈಗ ನೀವು ಈಗ 40-50 ವರ್ಷದವರು ಬಂದು ಕೂಡ ಕ್ಲಿಪ್ಪಿನ ಟ್ರೀಟ್ಮೆಂಟ್ ಮಾಡಿಸೋದುಂಟು. ಆದರೆ ಹಲ್ಲು ಆರೋಗ್ಯ ಒಳ್ಳೆದಿರ್ಬೇಕು, ಕ್ಲಿಪ್ ಹಾಕ್ಸ್ಬೇಕಾದ್ರೆ ಮನುಷ್ಯನಿಗೆ ಆರೋಗ್ಯ ಒಳ್ಳೆದಿರ್ಬೇಕು, ಡಯಾಬಿಟಿಸ್ ಇರಬಾರ್ದು, ಏನಾದರೂ ಎನಿ ಕಂಡೀಷನ್ ವಿಚ್ ಎಫೆಕ್ಟ್ಸ್ ದಿ
the bone levels, okay, that is, those conditions will are contraindicated andre okay. treatment madlik agala so hechagi ond x-ray tegitev now opg ante okay so aa x-ray tegdu patient annu now screen martte okay so aa x-ray alli now nodi bone levels hegide ante nortteve okay ee x-ray annu nodi matte decision tegolteve illi adu solpa aged patients avara medical history sa tegitev now adu thumba important patient banda takshana clip igoskara ondu we always check enadru medical conditions idya okay aged iga munchina agella iga solpa prayadavaru treatment ig baro iddare bartare 45 50 varshadavaru bandu treatment ig kelodunt iga ellarigu solpa andre ಮುಖ ಚಂದ ಮಾಡಬೇಕು ಹಲ್ಲು ಚಂದ ಮಾಡಲಿಕ್ಕೆ ಜನರ ಇನ್ಕಮ್ ಸಹ ಈಗ ಜಾಸ್ತಿ ಆಗಿದೆ ಮೊದಲಿನ ಹಾಗಿದೆ ಆರ್ ಏಬಲ್ ಟು ಅಫೋರ್ಡ್ ಇಟ್ ಎಸ್ ಸೊ ಅಂಥವರಿಗೆ ನಾವು ಟ್ರೀಟ್ಮೆಂಟ್ ಮಾಡ್ಬೋದು ಆದರೆ ಹಲ್ಲಿನ ಆರೋಗ್ಯ ಒಂದು ಸರಿ ಇರಬೇಕು ಅಷ್ಟೇ ಓಕೆ ಸೊ ಸ್ಲೈಡ್ 5 ಅಲ್ಲಿ ನಾವು ಇದು ಇನ್ನೊಂದು ಕೇಸ್ ಈಗ ದಿಸ್ ಇಸ್ ಅ ಯಂಗ್ ಗರ್ಲ್ ಸಣ್ಣ ಹುಡುಗಿ ಓಕೆ ಅವಳ ಕೆಳಗಿನ ದವಣೆಯ ಬೆಳವಣಿಗೆ ಅಷ್ಟು ಸರಿಯಿಲ್ಲ ಎಕ್ಸ್ರೇ ತೆಗೆದು ನಾವು ಇವ್ಯಾಲ್ಯುಯೇಟ್ ಮಾಡುವಾಗ ಬೆಳವಣಿಗೆ ಸ್ವಲ್ಪ ಹಿಂದೆ ಬಿದ್ದಿದೆ ಕೆಳಗಿನ ದವಡೆ ನಿಮಗೆ ಅದು ಗೊತ್ತಾಗ್ತದಿಲ್ವಾ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗ್ತದೆ ಸೊ ಇದಕ್ಕೆ ನಾವೊಂದು ಗ್ರೋತ್ ಮಾಡ್ಯುಲೇಷನ್ ಅಂತ ಮಾಡ್ತೇವೆ ಗ್ರೋತ್ ಮಾಡ್ಯುಲೇಷನ್ ಈ ಟ್ರೀಟ್ಮೆಂಟ್ ಬೆಳೆಯುವ ಪೇಷಂಟ್ಸ್ ಅಲ್ಲಿ ಮಾತ್ರ ಮಾಡಬಹುದು ಬೆಳವಣಿಗೆ ಮುಗ್ದ ನಂತರ ಮಾಡುವಂತ ಟ್ರೀಟ್ಮೆಂಟ್ ಅಲ್ಲ ಅದು ಸೊ ಗ್ರೋತ್ ಮಾಡ್ಯುಲೇಷನ್ಸ್ ಅಂತ ಒಂದು ಕ್ಲಿಪ್ ಕೊಟ್ಟು ಅದನ್ನು ಮಾಡುವಂತ ಟ್ರೀಟ್ಮೆಂಟ್ ಅದು ಸೊ ಫಸ್ಟಿಗೆ ಈ ಎಲ್ಲ ಎಕ್ಸ್ರೇಸ್ ತೆಗಿತೇವೆ ಈ ಕೈ ಕೈ ನೀವು ಕೇಳ್ಬೋದು ಹಲ್ಲಿನ ಟ್ರೀಟ್ಮೆಂಟ್ ಮಾಡುವುದಾದ್ರೆ ಕೈ ಎಕ್ಸ್ರೇ ಯಾಕೆ ಸಾಮಾನ್ಯವಾಗಿ ಹೌದು ಯಾಕಂದ್ರೆ ನಮ್ಗೆ ಬೆಳವಣಿಗೆ ಒಂದು ಗೊತ್ತಾಗ್ಬೇಕು ಎಷ್ಟು ಬೆಳವಣಿಗೆ ಇದೆ ಅಂತ ಗೊತ್ತಾಗ್ಬೇಕು ಮತ್ತೆ ಹಲ್ಲಿನ ಕಂಡೀಷನ್ ಎಲ್ಲ ನೋಡಿ ಮತ್ತೆ ಆ ಗ್ರೋತ್ ಮಾಡ್ಯುಲೇಷನ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ಕೆಳಗಿನ ದವಡೆಯ ಗ್ರೋತ್ ಅನ್ನು ಇಂಪ್ರೂವ್ ಮಾಡ್ತೇವೆ ಓಕೆ ಸ್ಲೈಡ್ 8 ಅಲ್ಲಿ ಸೊ ಇನ್ನು ಹೆಚ್ಚಿನಾದ ಭಾಗ ಸ್ಲೈಡ್ 8 ಮತ್ತೆ ಸ್ಲೈಡ್ 9 ಅಲ್ಲಿ ಕೂಡ ಸೊ ತಾವೇ ಕಾಣ್ತಾ ಇರಬಹುದು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಕಾರ್ಯಕ್ರಮ ಮುಂದುವರಿಸುವಂತ ಎಸ್ ಡಾಕ್ಟರ್ ಏನಾಯ್ತು ಗ್ರೋತ್ ಮಾಡ್ಯುಲೇಷನ್ ಓಕೆ ಸೊ ಇದು ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಮಾಡುವಂತ ಟ್ರೀಟ್ಮೆಂಟ್ ಸಾಮಾನ್ಯವಾಗಿ ಏಜ್ ಏನಾದರೂ ಇದರದ್ದು ಹೆಚ್ಚಾಗಿ 9-10 ವರ್ಷ ಬೆಳವಣಿಗೆ ಮುಗ್ದ ನಂತರ ಮಾಡ್ಲಿಕ್ಕೆ ಆಗುದಿಲ್ಲ ಈ ಟ್ರೀಟ್ಮೆಂಟ್ ಓಕೆ ಸೊ ಈಗ ಒಂದು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆ ಏಜ್ ಅಂತ ಹೇಳುವಂತದ್ದು ಗೋಲ್ಡನ್ ಟೈಮ್ ಅಂತ ನೋಡಿ ಈಗ ನೀವು ಮೂರು ಚಿತ್ರದಲ್ಲಿ ನಿಮಗೆ ಗೊತ್ತಾಗ್ತದೆ ಮೊದಲನೇ ಚಿತ್ರದಿಂದ ಪ್ರೀಯಿಂದ ಪೋಸ್ಟ್ ಟ್ರೀಟ್ಮೆಂಟ್ ತನಕ ಕೆಳಗಿನ ದವಡೆ ಎಷ್ಟು ಮುಂದೆ ಬಂದಿದೆ ಮತ್ತೆ ಮುಖ ಎಷ್ಟು ಪ್ರೊಫೈಲ್ ಇಂಪ್ರೂವ್ ಆಗಿದೆ 100% ಓಕೆ ಸೊ ವೀಕ್ಷಕರು ತಾವು ಕೂಡ ಕಾಣ್ತಾ ಇರಬಹುದು ಹೆಚ್ಚಿನ ಮಾಹಿತಿಗಳನ್ನು ಡಾಕ್ಟರ್ ಸಿದ್ಧಾರ್ಥ ಶೆಟ್ಟಿ ಅವರು ಕೊಡ್ತಾ ಇದ್ದಾರೆ ತಾವು ಕೂಡ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯಾವುದಾದ್ರು ಪ್ರಶ್ನೆಗಳಿದ್ರೆ ಡಾಕ್ಟರ್ ಹತ್ರ ನೇರವಾಗಿ ಈ ಒಂದು ವಿಷಯದ ಕುರಿತು ಪ್ರಶ್ನೆಗಳನ್ನು ಕೇಳ್ಬೋದು ನಿಮ್ಮ ಪ್ರಶ್ನೆಗಳು ಅದರ ಜೊತೆಗೆ ಇನ್ನಷ್ಟು ಪ್ರಶ್ನೆಗಳನ್ನು ಡಾಕ್ಟರ್ ಹತ್ರ ಕೇಳಲಿಕ್ಕಿದೆ ಒಂದು ಸಣ್ಣ ವಿರಾಮದ ನಂತರ ವೀಕ್ಷಕರ ವಿರಾಮದ ಬಳಿಕ ಮತ್ತೆ ಹಲೋ ಇಡೀ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಸಿದ್ಧಾರ್ಥ ಶೆಟ್ಟಿ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಓರೆಯಾಗಿರುವ ಮತ್ತು ಅಡ್ಡಾದಿಡ್ಡಿ ಆಗಿರುವ ಹಲ್ಲನ್ನು ಸರಿಪಡಿಸುವ ಬಗ್ಗೆ ಮತ್ತು ಅದಕ್ಕೆ ಚಿಕಿತ್ಸೆ ಏನೆಲ್ಲ ಮಾಡಬಹುದು ಎನ್ನುವಂಥ ವಿಚಾರವಾಗಿ ಹೆಚ್ಚಿನದಂಥ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ತಮಗೂ ಈ ಬಗ್ಗೆ ಏನಾದರೂ ಮಾಹಿತಿಗಳು ಅಥವಾ ಏನಾದರೂ ಚಿಕಿತ್ಸೆಯ ವಿಚಾರಗಳ ಬಗ್ಗೆ ಏನಾದರೂ ಕೇಳಿಕ್ಕಿದ್ರೆ ನೇರವಾಗಿ ಡಾಕ್ಟರ್ ಹತ್ರ ಮಾತಾಡ್ಬೋದು ಹಾಗೆ ಕರಂಗಲ್ಪಾಡಿಯಲ್ಲಿ ಡಾಕ್ಟರ್ ಕ್ಲಿನಿಕ್ ಕೂಡ ಇದೆ ಸೊ ಅಲ್ಲಿ ಕೂಡ ಹೋಗಿ ಡಾಕ್ಟರನ್ನು ಭೇಟಿ ಆಗ್ಬೋದು ಎನ್ನುವಂಥ ವಿಚಾರಗಳನ್ನ ಹೇಳ್ತಾ ಹಾಗೆ ಡಾಕ್ಟ್ರೆ ಸೊ ಇದಕ್ಕೇನಾದರೂ ಈಗ ಈ ಟ್ರೀಟ್ಮೆಂಟನ್ನು ಮಾಡಿದ ನಂತರ ಒಂದು ಅಪ್ರಾಕ್ಸಿಮೇಟ್ ಹೇಳ್ತದೆ ಯಾವುದೇ ಒಂದು ಕಾಯಿಲೆಗೆ ಅಂದರೆ ಇಷ್ಟು ಸಮಯದೊಳಗೆ ಇದು ಸರಿ ಆಗ್ತದೆ ಅನ್ನುವಂಥ ವಿಚಾರ ಹೇಳ್ತಾರೆ ಇದಕ್ಕೆ ಆರ್ಥೋಡೋಂಟಿಕ್ ಅನ್ನುವಂಥ ವಿಚಾರ ಇದೊಂದು ಪರಿಪೂರ್ಣ ಆಗಲಿಕ್ಕೆ ಸರ್ವೇ ಸಾಮಾನ್ಯ ಒಂದಿಷ್ಟು ಸಮಯ ಬೇಕಾಗ್ತದೆ ಹೌದು ಹೆಚ್ಚಾಗಿ ಒಂದೂವರೆ ವರ್ಷ ತನಕ ಆಗ್ತದೆ ಕೆಲವು ಸರ್ತಿ ಇದು ಕಾಂಪ್ಲೆಕ್ಸಿಟಿ ಆಫ್ ದ ಟ್ರೀಟ್ಮೆಂಟ್ ಮೇಲೆ ನಿರ್ವಹಾರ ಆದದ್ದು ಎಷ್ಟು ಕಾಂಪ್ಲೆಕ್ಸ್ ತುಂಬ ಸಿಂಪಲ್ ಆದ ಕೇಸಸ್ ಒಂದು ವರ್ಷದಲ್ಲಿಯೂ ಮುಗಿಯೋದುಂಟು ಕೆಲವು ಕೇಸಸ್ 2.5-3 ವರ್ಷ ತನಕ ಸಹ ಟ್ರೀಟ್ಮೆಂಟ್ ಸಾಗುವಂತ ಸಾಧ್ಯತೆ ಇದೆ ಓಕೆ ಡಾಕ್ಟರ್ ಆಗಿದ್ರೆ ಈಗ ಒಂದು ಸಲ ಹಾಕಿ ಆದ್ಮೇಲೆ ಮತ್ತೆ ಈ 1 ವರ್ಷದ ಅವಧಿ ಅಂತ ನಾವು ಹೇಳುವಂಥದ್ದು ಸರ್ವೇ ಸಾಮಾನ್ಯವಾಗಿ ಸೊ ಮತ್ತೆ ಟ್ರೀಟ್ಮೆಂಟ್ ಆದ್ಮೇಲೆ ಅವ್ರು ಹೋಗಿ ಆದ್ಮೇಲೆ ಮತ್ತೆ ಏನಾದರೂ ಬರ್ಲಿಕ್ಕೆ ಇರ್ತದಪ್ಪ ಅಂದ್ರೆ ತಿಂಗಳಿಗೆ ಒಂದ್ಸಲ ಹಾಗೆ ಇರ್ತಾರೆ ಡಾಕ್ಟರ್ ಅಥವಾ ಕ್ಲಿಪ್ ಫಿಕ್ಸ್ ಮಾಡಿದ ನಂತರ ತಿಂಗಳಿಗೊಮ್ಮೆ ಬರ್ತಾ ಇರಬೇಕು ತಿಂಗಳಿಗೊಮ್ಮೆ ಹೆಚ್ಚಾಗಿ ತಿಂಗಳಿಗೊಮ್ಮೆ ಬರ್ತಾ ಇರಬೇಕು ಅಡ್ಜಸ್ಟ್ಮೆಂಟ್ಸ್ಗೋಸ್ಕರ ಟೈಟ್ ಮಾಡಿ ಇಟ್ ಈಸ್ ಅ ಮಂತ್ಲಿ ವಿಸಿಟ್ ಓಕೆ ಇನ್ನು ಡಾಕ್ಟ್ರೆ ಅಂದರೆ ಈ ಹಲ್ಲಿನ ಕ್ಲಿಪ್ಪನ್ನು ಹಾಕುವಂಥ ಸಂದರ್ಭಗಳಲ್ಲಿ ಕೆಲವೊಂದು ಜನರಿಗೆ ಸ್ವಲ್ಪ ಸಂದೇಹ ಅಥವಾ ಏನಾದರೂ ಅಂದರೆ ಇರುವ ಹಲ್ಲನ್ನು ತೆಗೆದು ಏನಾದರೂ ಹಾಗೇನಾದರೂ ಮಾಡಬೇಕಾಗ್ತದೆ ಕ್ಲಿಪ್ ಅಥವಾ ತೆಗೆಯದೇ ಮಾಡಲಿಕ್ಕೆ ಏನಾದರೂ ಆಪ್ಷನ್ ಉಂಟಾ ಅದು ನಮ್ಮ ಡಯಾಗ್ನೋಸಿಸ್ ಮೇಲೆ ಡಿಪೆಂಡ್ ಆಗ್ತದೆ ಈಗ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವಾಗ
ಪೇಷಂಟಿನ ಹಲ್ಲಿನ ಅಚ್ಚು ತೆಗಿತೇವೆ ಮತ್ತು ಕೆಲವು ಎಕ್ಸ್ರೇಸ್ ಅನ್ನು ಅಡ್ವೈಸ್ ಮಾಡ್ತೇವೆ, ಪೇಷಂಟಿನ ಮುಖದ ಮತ್ತು ಹಲ್ಲಿನ ಫೋಟೋಗ್ರಾಫ್ಸ್ ತೆಗಿತೇವೆ, ಇದನ್ನೆಲ್ಲ ನೋಡಿ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಪ್ಲಾನ್ ಅಂತ ಮಾಡ್ತೇವೆ. ಇದು ಟ್ರೀಟ್ಮೆಂಟ್ ಪ್ಲಾನ್ ಮೇಲೆ ಡಿಪೆಂಡ್ ಆದದ್ದು. ಕೆಲವರಿಗೆ ಹಲ್ಲು ಕೀಳುವ ಅಗತ್ಯ ಇದೆ, ಕೆಲವರಿಗೆ ಹಲ್ಲು ಕೀಳದೇನೆ ಟ್ರೀಟ್ಮೆಂಟ್ ಮಾಡ್ಬೋದು. ಈಗ ಒಂದು 50% ಜನರಿಗೆ ಹಲ್ಲು ಕೀಳದೆ ಟ್ರೀಟ್ಮೆಂಟ್ ಆಗ್ತದೆ, ಕೆಲವರಿಗೆ ಮಾತ್ರ ಹಲ್ಲು ಕೀಳದೆ ಆಗಲ್ಲ. ಸೊ ಅದು ಅಂದ್ರೆ ಹೇಳಲಿಕ್ಕೆ ಆಗುದಿಲ್ಲ. ಸೊ ಈಗ ನೋಡಿ, ಈಗ ನೀವು ತೋರಿಸುವ ಸ್ಲೈಡ್, ಈಗ ಹಲ್ಲು ಅಡ್ಡದಿಡ್ಡಿ ಆಗಿದೆ, ಆದ್ರೆ ಹಲ್ಲು ಕೀಳದೇನೆ ಆದ ಟ್ರೀಟ್ಮೆಂಟ್ ಇದು ನಾನ್ ಎಕ್ಸ್ಟ್ರಾಕ್ಷನ್, ನಾನ್ ಎಕ್ಸ್ಟ್ರಾಕ್ಷನ್ ಟ್ರೀಟ್ಮೆಂಟ್. ಸೊ ಹಲ್ಲು ಕೀಳದೇನೆ ಹಲ್ಲನ್ನು ನಾವು ಚಂದ ಲಾಸ್ಟ್ ಸ್ಲೈಡ್ ಅಲ್ಲಿ ಕಂಪ್ಲೀಟ್ ಆಗಿ ಫಸ್ಟ್ ಸ್ಲೈಡ್ ಫಸ್ಟ್ ಫೋಟೋ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವ ಮೊದಲು ಕ್ಲಿಪ್ ಹಾಕಿದ ನಂತರ ಟ್ರೀಟ್ಮೆಂಟ್ ಆದ ನಂತರ ಸೊ ಹಲ್ಲು ಕೀಳದೇನೆ ಮಾಡಿದ್ದು. ಆದ್ರೆ ಕೆಲವರ ಪ್ರಾಬ್ಲಮ್ ಬೇರೆ ಇರ್ತದೆ. ನಾನು ತೋರಿಸಿದಲ್ಲಾಗ ಪ್ರೊಕ್ಲಿನೇಷನ್, ತುಟಿಯ ಉಬ್ಬು. ಸೊ ಅಂತವರಿಗೆ ನೋಡಿ, ಈ ಹುಡುಗಿ ಅವಳ ಪ್ರಾಬ್ಲಮ್ ಬೇರೆ, ಅವಳ ಹಲ್ಲು ಮುಂದೆ ತುಟಿ ಮುಚ್ಚಲಿಕ್ಕೆ ಅವಳಿಗೆ ಕಷ್ಟ ಆಗ್ತದೆ. ಅಂತವರಿಗೆ ನಾಲ್ಕು ಚಿಕ್ಕ ಹಲ್ಲನ್ನು ಕೀಳ್ತೇವೆ ನಾವು, ಅದು ಪ್ರೀಮೋಲಾರ್ಸ್ ಅಂತ ಹೇಳ್ತೇವೆ. ಹೆಚ್ಚಾಗಿ ನಾವು ಕೀಳುವ ಹಲ್ಲು ಪ್ರೀಮೋಲಾರ್ಸ್, ಅದು ಮುಂದಿನ ಹಲ್ಲು ಇನ್ಸೈಸರ್ಸ್, ಸೈಡ್ ನಲ್ಲಿ ಕೋರೆ ಹಲ್ಲಿದೆ, ಕೋರೆ ಹಲ್ಲಿನ ಹಿಂದೆ ಬರುವ ಹಲ್ಲು ಅದು ಫಸ್ಟ್ ಪ್ರೀಮೋಲಾರ್, ಹೆಚ್ಚಾಗಿ ಕೀಳುವ ಹಲ್ಲು. ಸೊ ನಾಲ್ಕು, ಮೇಲ್ಗಡೆ ಎರಡು, ಕೆಳಗಡೆ ಎರಡು, ರೈಟ್ ಅಂಡ್ ಲೆಫ್ಟ್ ಕಿತ್ತು ಕ್ಲಿಪ್ ಹಾಕಿ ತಂತಿ ಹಾಕಿ ಇಲಾಸ್ಟಿಕ್ಸ್ ಎಲ್ಲ ಹಾಕಿ ಅವಳ ತುಟಿಯ ಹಲ್ಲನ್ನು ಹಿಂದೆ ಕೊಂಡೋಗುವಾಗ ತುಟಿ ಕೂಡ ಹಿಂದೆ ಬೀಳ್ತದೆ. ಕ್ಲೋಸ್ ಆಗ್ಲಿಕ್ಕೆ ನೀವು ಆ ಫಸ್ಟ್ ಫೋಟೋ ಅಲ್ಲಿ ನೋಡಿದ್ರೆ ಅವಳ ಚಿನ್ ಇಲ್ದಿದ್ರೆ ಗದ್ದ ಎದ್ದು ತೋರೋದಿಲ್ಲ, ಆದ್ರೆ ಕ್ಲಿಪ್ ಹಾಕಿದ ಕೂಡಲೇ ತುಟಿ ಹಿಂದೆ ಬಿದ್ದು ಮುಖದ ಸೌಂದರ್ಯವು ಹೆಚ್ಚಾಗ್ತದೆ. ಸೊ ಇಂಥವ್ರಿಗೆ ಹಲ್ಲು ಕೀಳದೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ, ಕೀಳಲೇಬೇಕಾಗ್ತದೆ. ಇನ್ ಡಾಕ್ಟರ್, ಈ ಒಂದು ಕ್ಲಿಪ್ ಅಳವಡಿಕೆಯ ಸಮಯ ಆಗಿರ್ಬೋದು ಅಥವಾ ಈ ಒಂದು ಟ್ರೀಟ್ಮೆಂಟ್ಗೋಸ್ಕರ ಏನಾದರೂ ಸಾಮಾನ್ಯವಾಗಿ ನೋವು ತಿನ್ಬೇಕಾಗ್ತದ, ಜಾಸ್ತಿ ನೋವು ಇರ್ತದ ವಿದೌಟ್ ಪೇನ್? ಹೌದು, ಒಂದು ಪ್ರತಿ ಸರ್ತಿ ನಾವು ಕ್ಲಿಪ್ಪನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿ ಆಕ್ಟಿವೇಟ್ ಮಾಡಿದಾಗ, ಇಲ್ಲದ್ರೆ ಟೈಟ್ ಮಾಡೋದಂತ ಹೇಳ್ತೇವೆ, ಟೈಟ್ ಮಾಡಿದ ತಕ್ಷಣ ಒಂದು 2 ದಿವಸ ಸ್ವಲ್ಪ ನೋವು ಇರೋದುಂಟು ಸ್ವಲ್ಪ. ಆದರೆ ಅದು ನಮಗೆ ಶಾಲೆಗೆ ಹೋಗ್ಲಿಕ್ಕೆ ಆಗದೆ ಇರುವುದು, ಕೆಲಸಕ್ಕೆ ಹೋಗ್ಲಿಕ್ಕೆ ಆಗದೆ, ಅಂತ ಅಂತ ನೋವಲ್ಲ, ಸ್ವಲ್ಪ ಒಂದು ಹಲ್ಲು ಎಳೆದ ಹಾಗೆ ಆಗ್ತದೆ. ಅದಕ್ಕೆ ನಾವು ಸರಿಯಾದ ಈ ಪೇನ್ ಕಿಲ್ಲರ್ಸ್ ಅನ್ನು ಪ್ರಿಸ್ಕ್ರೈಬ್ ಮಾಡ್ತೇವೆ. ಸೊ ಪೇಷಂಟ್ಗೆ ಏನು ಡಿಸ್ಟ್ರಪ್ಷನ್ ಇರಲ್ಲ. ಈಗ ಹೆಚ್ಚಿನವರು ಮುಂಚೆ ಅಂತೂ ಒಂದು ಅಭ್ಯಾಸ ಇತ್ತು ಪೇಷಂಟ್ಸಿಗೆ, ಈ ಇದು ವೆಕೇಷನ್ಸ್ ರಜೆ ಇರುವಾಗ ಬಂದು ಕ್ಲಿಪ್ ಹಾಕ್ಸುವ ಒಂದು ಅಭ್ಯಾಸ ಇತ್ತು, ಎಲ್ಲಿಯಾದ್ರೂ ಶಾಲೆಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಕಷ್ಟ ಆಗ್ತದೆ. ಆದ್ರೆ ಈಗ ಟ್ರೆಂಡೇ, ಒಂದು ಟ್ರೆಂಡ್ ಚೇಂಜ್ ಆಗಿದೆ ಅಂದ್ರೆ, ಒಂದು ಈಗ ವೆಕೇಷನ್ಸ್ ಕಡಿಮೆ ಮಕ್ಕಳಿಗೆ. ಸೊ ಹಾಗಿರುವಾಗ ಅರೌಂಡ್ ದ ಇಯರ್ ಬಂದು ಕ್ಲಿಪ್ ಹಾಕಿಸ್ಕೊಂಡು ಹೋಗ್ತಾರೆ, ಮತ್ತೆ ಆಫೀಸ್ ಗೋಯಿಂಗ್ ಪೀಪಲ್, ಪ್ರೊಫೆಷನಲ್ಸ್ ಅಂತವರೆಲ್ಲ ಕ್ಲಿಪ್ ಹಾಕ್ಸೋದುಂಟು, ಏನು ಡಿಸ್ಟ್ರಪ್ಷನ್ ಆಗಲ್ಲ, ದೇ ಆರ್ ಏಬಲ್ ಟು ವರ್ಕ್ ಪ್ರಾಪರ್ಲಿ. ನಿಮ್ ತರ ಏನೋ ಮೀಡಿಯಾದಲ್ಲಿ ಇರೋರು ಕ್ಲಿಪ್ ಹಾಕ್ಸೋದುಂಟು, ಏನ್ ತೊಂದರೆ ಇಲ್ಲ. ಅಂದ್ರೆ ಮಾತಾಡ್ಲಿಕ್ಕೆ ದಿನಚರಿ ಸಮಸ್ಯೆ ಇಲ್ಲ. ಇನ್ನು ಈಗ ಬಾಯಲ್ಲಿ ಕ್ಲಿಪ್ ಇರುವಾಗ ಸೊ ಎಲ್ಲ ರೀತಿಯ ಆಹಾರ ಪದಾರ್ಥಗಳನ್ನ ಸೇವಿಸಬಹುದು ಅಥವಾ ಏನಾದ್ರೂ ಇಂಥ ಒಂದು ಪದಾರ್ಥಗಳನ್ನ ಸೇವಿಸಲಿಕ್ಕೆ ಇಲ್ಲ? ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಉಂಟು, ನಿಮ್ಗೆ ಬೇಕಾದದ್ದೆಲ್ಲ ತಿನ್ಲಿಕ್ಕೆ ಆಗಲ್ಲ. ಸೊ ಈ ತುಂಬಾ ಗಟ್ಟಿ ಪದಾರ್ಥ, ಚಕ್ಕುಲಿ, ಕಡಲೆ, ಉಂಡೆ, ಸೀಬೆಕಾಯಿ, ಇಂಥದ್ದೆಲ್ಲ ಸ್ವಲ್ಪ ನೀವು ಜಾಗ್ರತೆ, ಅಂದ್ರೆ ಕ್ಲಿಪ್ ಇದ್ದ ಪೇಷಂಟ್ಸ್ ತಿನ್ನಕ್ ಆಗಲ್ಲ ಅವ್ರಿಗೆ. ಅಂದ್ರೆ ಇದು 1 ವರ್ಷ ಕ್ಲಿಪ್ ಇದ್ರೆ 1 ವರ್ಷ ಅವಾಯ್ಡ್ ಮಾಡ್ಬೇಕಾಗ್ತದೆ ಅಥವಾ ಟ್ರೀಟ್ಮೆಂಟ್ ಆದ್ಮೇಲೆ? ನೋಡಿ, ತುಂಬಾ ಗಟ್ಟಿದ್ದ ವಸ್ತು ಮಾತ್ರ, ನಾನು ಹೇಳಿದಲ್ಲ ಈ ಕಡಲೆ, ಚಕ್ಕುಲಿ ಅಂತದ್ದು. ಈಗ ಹಣ್ಣಿದ್ರೆ ಅದನ್ನು ಸಣ್ಣ ಸಣ್ಣ ತುಂಡು ಮಾಡಿ ಹಿಂದ್ಗಡೆ ಹಲ್ಲಿನಲ್ಲಿ ಕಚ್ಬೇಕು, ಬಾಕಿ ಎಲ್ಲ ತಿನ್ಬಹುದು. ಈಗ ನಿಮ್ಮ ಅನ್ನ ಇರ್ಲಿ, ಚಪಾತಿ ಇರ್ಲಿ, ತರಕಾರಿ, ಮಾಂಸ ಎಲ್ಲ ತಿನ್ಬಹುದು, ಏನ್ ತೊಂದರೆ ಇಲ್ಲ. ಖಾಲಿ ತುಂಬಾ ಗಟ್ಟಿದ್ದ ವಸ್ತು ಚಕ್ಲಿಗಳ ಅಂತದನ್ನೊಂದು ಅವಾಯ್ಡ್ ಮಾಡ್ಬೇಕು. ಮತ್ತೆ ಅಂಟಿನ ವಸ್ತು, ಈ ಹಲ್ವಾ, ಚೂಯಿಂಗ್ ಗಮ್ ಜಾಸ್ತಿ, ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಮತ್ತೆ ಇದ್ರೊಟ್ಟಿಗೆ ಡಾಕ್ಟರ್ ಏನಂದ್ರೆ, ಕೆಲವರು ಸ್ಪೋರ್ಟ್ಸ್ ಅಲ್ಲಿ ಇರುವವರು ಇರ್ತಾರೆ ಅಥವಾ ಕೆಲವು ಇನ್ಸ್ಟ್ರೂಮೆಂಟ್ ಗಳನ್ನ ಪ್ಲೇ ಮಾಡುವವರು ಇರ್ತಾರೆ. ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ ಸ್ಯಾಕ್ಸೋಫೋನ್, ಅದೆಲ್ಲ ಪ್ಲೇ ಮಾಡು. ಸೊ ಅವರಿಗೆಲ್ಲ ಏನ ಹೆಚ್ಚಾಗಿ ನಮ್ಮ ಪೇಷಂಟ್ಸ್ ಅಲ್ಲಿ ಎಲ್ಲ ನಮೂನೆಯವರು ಇದ್ದಾರೆ, ಸಿಂಗರ್ಸ್ ಇದ್ದಾರೆ, ಆರ್ಟಿಸ್ಟ್ ಇದ್ದಾರೆ, ಅವರಿಗೆ ಹೆಚ್ಚಾಗಿ ಏನ್ ತೊಂದರೆ ಆಗುದಿಲ್ಲ, ದೇ ಆರ್ ಏಬಲ್ ಟು ಮ್ಯಾನೇಜ್. ಒಂದ್ 2 ದಿವಸ ಏನೋ ಒಂದು ಫಾರಿನ್ ಬಾಡಿ ತರ ಹೊಸ್ತು ಒಂಥರ ಆಗ್ತದೆ. ಮತ್ತೆ ನೋಡಿ, ದ ಹ್ಯೂಮನ್ ಬಾಡಿ ಇಸ್ ವೆರಿ ಅಡಾಪ್ಟೇಬಲ್, ಇಟ್ ಯುನೋ ವೆನ್ ಯುನೋ ನೆಸೆಸಿಟಿ ಬಿದ್ದ ತಕ್ಷಣ ಪೀಪಲ್ ಅಡಾಪ್ಟ್. ಅಂಡ್ ಆಸ್ ಫಾರ್ ಅಸ್ ಸ್ಪೋರ್ಟ್ಸ್ ಇಸ್ ಕನ್ಸರ್ನ್, ಈಗ ಇಫ್ ಯು ಆರ್ ಇನ್ ಅ ಕಾಂಟ್ಯಾಕ್ಟ್ ಸ್ಪೋರ್ಟ್ ಲೈಕ್ ಬಾಸ್ಕೆಟ್ ಬಾಲ್, ವಾಲಿಬಾಲ್, ದೇರ್ ಇಸ್ ಅ ಚಾನ್ಸ್ ಆಫ್ ಯುನೋ ಹ್ಯಾವಿಂಗ್ ಅ ಇಂಪ್ಯಾಕ್ಟ್ ಆನ್ ದ ಲಿಪ್. ಅಂತವರಿಗೆ ಮೌತ್ ಗಾರ್ಡ್ಸ್ ಅಂತ ಬರ್ತದೆ, ಮೌತ್ ಗಾರ್ಡ್ಸ್. ಸೊ ಆಡುವ
ಸಮಯದಲ್ಲಿ ಎಲ್ಲಿಯಾದ್ರೂ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸುವಾಗ ಅದನ್ನ ಹಾಕೊಂಡು ಅವ್ರು ಭಾಗವಹಿಸ್ಬೇಕು. ಎಲ್ಲಿಯಾದ್ರೂ ತಪ್ಪಿ ಯಾರ್ದಾದ್ರು ಒಂದು ಕೈ ತಾಕಿ ಇಲ್ಲ ಬಾಲ್ ಬಂದು ಹೊಡಿತು ಆಗ ಕ್ಲಿಪ್ ಕಟ್ ಆಗಬಾರ್ದಲ್ಲ. ಹಾಗೆ ಕೆಲವು ಸರ್ತಿ ಆಗುದುಂಟು, ಏನಾದ್ರೂ ಒಂದು ಪ್ಲೇಯರ್ಸ್ ಬಾಲ್ ಗೀಲ್ ಏನಾದ್ರೂ ಹೊಡೆದು ಒಂದು ಕ್ಲಿಪ್ ಎದ್ದು ಬರೋದುಂಟು, ಬಂದು ಕೂಡಲೇ ಫಿಕ್ಸ್ ಮಾಡಿಸ್ಕೊಂಡ್ಲಿಕ್ಕೆ. ಸೊ ಸ್ವಲ್ಪ ಆ ರೀತಿ ಇದ್ದವರು ಸ್ವಲ್ಪ ಪ್ರಿಕಾಷನ್ ಅನ್ನು ತಗೊಳ್ಬೇಕು ಅನ್ನುವಂಥದ್ದು. ಇನ್ ಡಾಕ್ಟರ್, ಸೊ ಕ್ಲಿಪ್ಗಳ ವಿಷಯ ಬರುವಾಗ ಏನೊಂದು ನಾರ್ಮಲ್ ಆಗಿ ಒಂದೇ ರೀತಿಯದ್ದು ಕ್ಲಿಪ್ ಇರ್ತದೆ ಅಥವಾ ಅದರಲ್ಲಿ ಬೇರೆ ಬೇರೆ ವಿಧವಾದಂಥದ್ದು ಹಾಗೆ? ಈಗ ನೀವು ನಮ್ಮ ಬೇಸಿಕ್ ಅಂದರೆ ಓವರ್ಆಲ್ ವ್ಯೂವಲ್ಲಿ ಎರಡು ನಮೂನೆ ಕ್ಲಿಪ್ ಬರ್ತದೆ. ಓಕೆ, ಒಂದು ರಿಮೂವಬಲ್ ಅಪ್ಲಯನ್ಸ್ ಅಂತ ಹೇಳ್ತೇವೆ, ಅಂದರೆ ಅದು ಪೇಷಂಟ್ ತೆಗೆದು ಹಾಕುವಂಥ ಕ್ಲಿಪ್. ಇದು ನೀವು ನೋಡಿ, ಹೆಚ್ಚಿನ ಜನರು ಬಂದು ಕೇಳೋದು ಇದಕ್ಕೆ ಫಸ್ಟ್ ಕೇಳ್ತಾರೆ, ಈ ಸಿಂಗಲ್ ವೈರ್ ಅಲ್ಲಿ ಆಗ್ತದೆ ಟ್ರೀಟ್ಮೆಂಟ್ ಅಂತ ಕೇಳ್ತಾರೆ. ಸಿಂಗಲ್ ವೈರ್ ಅಂದರೆ ಅವರು ಇದನ್ನೇ ಹೇಳೋದು, ತೆಗೆದಿಡುವಂಥ ರಿಮೂವಬಲ್ ಅಪ್ಲಯನ್ಸ್. ಓಕೆ, ಇನ್ನೊಂದು ಫಿಕ್ಸ್ಡ್ ಅಪ್ಲಯನ್ಸ್. ಫಿಕ್ಸ್ಡ್ ಅಪ್ಲಯನ್ಸ್ ಅಂದರೆ ತೆಗಿಲಿಕ್ಕೆ ಆಗೋದಿಲ್ಲ, ಅದು ಹಲ್ಲಿನ ಮೇಲೆ ಅಂಟಿ ಇರ್ತದೆ, ತಂತಿ ಇರ್ತದೆ, ನೀವು ಮುಟ್ಟೋ ಹಾಗಿಲ್ಲ. ಸೊ ಈ ಸಿಂಪಲ್ ಸ್ವಲ್ಪ ಹಲ್ಲಿನ ಮಧ್ಯೆ ಚೂರು ಗ್ಯಾಪ್ ಇರುವಂಥದ್ದಕ್ಕೆಲ್ಲ ಫಸ್ಟ್ ಅಪ್ಲಯನ್ಸ್ ಅನ್ನು ಯೂಸ್ ಮಾಡ್ಬೋದು. ಆದರೆ ಹೆಚ್ಚಿನ ಕೇಸಸ್ ಈಗ ನಾವು ಫಿಕ್ಸ್ಡ್ ಅಪ್ಲಯನ್ಸಸ್ ಅಲ್ಲೇ ಮಾಡೋದು, ಅಂದರೆ ಆ ಒಂದು ಫಿನಿಶಿಂಗ್ ಮತ್ತು ಟ್ರೀಟ್ಮೆಂಟ್ ಔಟ್ಕಮ್ ನಮಗೆ ಬೇಕಾದರೆ ಫಿಕ್ಸ್ಡ್ ಅಪ್ಲಯನ್ಸ್ ಇದ್ದ ಅಗತ್ಯ ಇದ್ದೇ ಇದೆ. ಓಕೆ, ಸೊ ಮತ್ತೆ ಫಿಕ್ಸ್ಡ್ ಅಪ್ಲಯನ್ಸ್ ಅಲ್ಲಿ ಸಹ ಈಗ ಬೇರೆ ವೆರೈಟೀಸ್ ಇದೆ. ಇದು ಮೆಟಲ್ ಬ್ರೇಸಸ್ ಅಂದರೆ ನಾವು ಹೆಚ್ಚಾಗಿ ಪೇಷಂಟ್ಸಿಗೆ ಹಾಕುವಂಥ ಅಪ್ಲಯನ್ಸ್, ಇಟ್ಸ್ ಇಸ್ ಮೇಡ್ ಆಫ್ ಸ್ಟೇನ್ಲೆಸ್ ಸ್ಟೀಲ್. ಓಕೆ, ಆದರೆ ಕೆಲವರು ಈಗ ನಿಮ್ಮಂಥ ಮೀಡಿಯಾದಲ್ಲಿದ್ದಾರೆ ಅಥವಾ ಏರ್ ಹೋಸ್ಟೆಸ್ ಆಗಿದ್ದಾರೆ, ಟೀಚರ್ಸ್ ಇದ್ದಾರೆ, ಅಂಥವರಿಗೆ ಕ್ಲಿಪ್ ತೋರ್ಬಾರ್ದು ಅವರೆಲ್ಲಿಯಾದರೂ ಹೋದ. ಅಂಥವರಿಗೆ ಸೆರಾಮಿಕ್ ಕ್ಲಿಪ್ ಅಂತ ಬರ್ತದೆ, ಅಂದರೆ ಗಾಜಿದ್ದು. ಸೊ ಅದು ಅಷ್ಟು ಎದ್ದು ತೋರಲ್ಲ, ವೈರ್ಸ್ ಹಲ್ಲಿನ ಬಣ್ಣದ್ದು. ಮತ್ತು ಇನ್ನೂ ಕೆಲವರಿಗೆ ತೋರಲೇಬಾರ್ದಂತ ಇದ್ದವರಿಗೆ ಒಳಗಡೆಯಿಂದ ಕ್ಲಿಪ್ ಹಾಕ್ತೇವೆ, ಲಿಂಗ್ವಲ್ ಅಂದರೆ ನಾಲಿಗೆ ಬದಿಯಲ್ಲಿ. ಸೊ ಅದು ಹಾಕಿ ಅಂದರೆ ಅವರಿಗೆ ಏನೋ ಒಂದು ಕಾರಣದಿಂದ ಕ್ಲಿಪ್ ತೋರ್ಲೇಬಾರ್ದು, ಅಂಥವರಿಗೆ ಒಂದು ಕ್ಲಿಪ್ ಬರ್ತದೆ. ನೀವು ಎಣಿಸ್ಬೋದು ನಾಲಿಗೆಗೆ ಏನಾದರೂ ಹಾನಿ, ಏನಿಲ್ಲ, ತುಂಬ ಕಂಫರ್ಟೇಬಲ್ ಆಗಿರ್ತಾರೆ, ಏನು ತೊಂದರೆ ಇಲ್ಲ. ಈಗ ಹೊಸ ಒಂದು ತಂತ್ರಜ್ಞಾನ ಬಂದದಂದರೆ ಅಲೈನರ್ಸ್. ಈಗ ಒಂದು 30% ಕೇಸಸ್ ನಾವೀಗ ಈ ಅಲೈನರ್ಸ್ ಅಂದರೆ ಇದು ಒಂದು ತೆಗೆದಿಡುವಂಥ ವಸ್ತು, ಥರ್ಮೋಪ್ಲಾಸ್ಟಿಕ್, ನಾವೀಗ ಒಂದು ಕಂಪನಿಗೆ ಕಳಿಸಿ ಅವರು ಅವರ ಸಾಫ್ಟ್ವೇರನ್ನು ಉಪಯೋಗಿಸಿ ಟೂತ್ ಮೂವ್ಮೆಂಟ್ ಮಾಡಿ ನಮಗೆ ಅಲೈನರ್ಸ್ ಕಳಿಸ್ತಾರೆ. ಪ್ರತಿ 2 ವಾರ ಇದನ್ನು ಬದಲಾಯಿಸ್ತಾ ಇರಬೇಕು. ಅಂಥ ಟೆಕ್ನಾಲಜಿ ಕೂಡ ಬಂದಿದೆ ಈಗ. ಸೊ ಕ್ಲಿಪ್ ಇಲ್ಲದೆ ಒಂದು 30% ಕೇಸಸ್ಸನ್ನು ನಾವು ಟ್ರೀಟ್ ಮಾಡುವಂಥ ಹಂತವು ತಲುಪ್ತಾ ಇದ್ದೇವೆ. ಎಲ್ಲ ಕೇಸಸ್ ಆಗಲ್ಲ ಅದರಲ್ಲಿ, ಆದರೆ ಕೆಲವು ಕೇಸಸ್ ಆಗ್ತದೆ. ಒಟ್ಟಿನಲ್ಲಿ ಸೊ ಆಧುನಿಕ ಯುಗಕ್ಕೆ ಹೊಂದಿಕೊಂಡು ಅವರವರಿಗೆ ಬೇಕಾದ ರೀತಿಯಲ್ಲಿ ಚಿಕಿತ್ಸೆಗಳನ್ನು ಮಾಡಿಕೊಂಡು ಪರಿಪೂರ್ಣವಾಗಿರುವಂಥ ಪೇಷಂಟ್ ಡ್ರಿವನ್. ಪೇಷಂಟ್ ಡ್ರಿವನ್ ಕೆಲವೆಲ್ಲ ನಾವು ಕ್ವಾಲಿಟಿ Will it be the same? We do not know. But certain things are imposed by the market. So patient demand. Yes, 100%. ಹಾಗೆ ಡಾಕ್ಟರ್, ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವಿರುವಂಥದ್ದು, ಸೊ ಒಂದ್ಸಲ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಮತ್ತೆ ಹಲ್ಲಿನ ಏನಾದರೂ ಪೊಸಿಷನ್ ಏನಾದರೂ ಬದಲಾವಣೆ ಆಗ್ತದೆ, ಹಿಂದಿನದಾಗೆ ಬರ್ತದೆ ಅಥವಾ ಹಾಗೆ ಇರ್ತದೆ? ಮತ್ತೆ ಹೆಚ್ಚಾಗಿ ನಮ್ಮ ಬಾಡಿಯಲ್ಲಿ ನಾವು ಒಂದು ಹೋಮಿಯೋಸ್ಟಾಸಿಸ್ ಮೆಕ್ಯಾನಿಸಮ್ ಅಂತ ಹೇಳ್ತೇವೆ. ಅಂದರೆ ಜನರಲಿ ದ ಬಾಡಿ ಟ್ರೈಸ್ ಟು ಗೋ ಬ್ಯಾಕ್ ಟು ವಾಟ್ ಈಸ್ ಒರಿಜಿನಲ್. ಸೊ ಹಾಗಿರುವಾಗ ಈ ಕ್ಲಿಪ್ಪಿನ ಟ್ರೀಟ್ಮೆಂಟ್, ನಾವು ಹಲ್ಲನ್ನು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಮೂವ್ ಮಾಡಿದ್ದೇವೆ. ಸೊ ದೇರ್ ಈಸ್ ಅ ಟೆಂಡೆನ್ಸಿ ಫಾರ್ ಇಟ್ ಟು ಟ್ರೈ ಟು ಕಮ್ ಬ್ಯಾಕ್ ಟು ದಿ, ಅಂದರೆ ದ ಬೋನ್ ವಿಲ್ ನಾಟ್ ಹ್ಯಾವ್ ಕಂಪ್ಲೀಟ್ಲಿ ಮೆಚೂರ್ಡ್, ದ ಫೈಬರ್ಸ್ ವಿಲ್ ನಾಟ್ ಹ್ಯಾವ್ ರೀಅಡಾಪ್ಟೆಡ್, ಅಂದರೆ ಮೂಳೆ ಇನ್ನೂ ಸಾಫ್ಟ್ ಆಗಿರ್ತದೆ, ಗಟ್ಟಿಯಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ 1 ವರ್ಷ ಒಂದು ಕಾಲಾವಕಾಶ ಬಿಟ್ಟು ಕೊಡಬೇಕು. ಟ್ರೀಟ್ಮೆಂಟ್ ಆದ ನಂತರ ಕ್ಲಿಪ್ ತೆಗೆದು ಕೂಡಲೇ ಆಯ್ತಂತ ಸುಮ್ಮನೆ ಇರ್ಲಿಕ್ಕಾಗಲ್ಲ, ಅದೊಂದು ರಿಟೆನ್ಷನ್ ಫೇಸ್ ಅಂತ ಇದೆ. ಸೊ ಈಗ ನಿಮ್ಮ ಸ್ಲೈಡ್ ಅಲ್ಲಿ ನೀವು ತೋರಿಸಿದ್ದೀರಾ, ಈಗ ಒಂದು ತೆಗೆದಿಡುವಂತ ಒಂದು ವಸ್ತು ರಿಟೈನರ್ ಲಾಸ್ಟ್ ಸ್ಲೈಡ್ ಅಲ್ಲಿ ಇದೆ ಅದು. ಸೊ ನಿಮ್ಮ ಫಿಕ್ಸ್ಡ್ ಕ್ಲಿಪ್ ತೆಗೆದ ನಂತರ ಈ ರಿಟೈನರ್ ಅನ್ನು ಒಂದು 6 ತಿಂಗಳು ಹಗಲು ರಾತ್ರಿ ಹಾಕ್ಬೇಕಾಗುತ್ತೆ. ಅಂದ್ರೆ ಹಲ್ಲನ್ನು ನೀವು ಹಾಗೆ ಬಿಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ, ಇಲ್ಲದಿದ್ರೆ ನಾಲಿಗೆಯ ಒತ್ತಡ ಮತ್ತೆ ನಮ್ಮ ಇದು ಚೀಕಿನ ಒತ್ತಡದಿಂದ ಹಲ್ಲು ಪುನಃ ಹೊರಗೆ ಬರುವ ಟೆಂಡೆನ್ಸಿ ಇರ್ತದೆ, ಇದನ್ನ ಹಾಕ್ಬೇಕು. ಕೆಲವರಿಗೆ ನಾವು ಒಳಗಿನಿಂದ ಒಂದು ವೈರ್ ಫಿಕ್ಸ್ ಮಾಡ್ತೇವೆ, ಫಿಕ್ಸ್ಡ್ ರಿಟೈನರ್ ಅಂತೆ, ಪುನಃ ಹಲ್ಲು ಇದೆ. ಸೊ ಟ್ರೀಟ್ಮೆಂಟ್ ಕ್ಲಿಪ್ ತೆಗೆದು ಕೂಡಲೇ ಟ್ರೀಟ್ಮೆಂಟ್ ಮುಗಿತಂತ ಅನಿಸ್ಬಾರ್ದು ಪೇಷಂಟ್ಸ್. ಆ ರಿಟೆನ್ಷನ್ ಫೇಸ್ ಕೂಡ ಒಂದು 6 ತಿಂಗಳಿದ್ದಿದೆ ಮೇಂಟೈನ್ ಮಾಡ್ಲಿಕ್ಕೆ. ವೀಕ್ಷಕರ, ಒಟ್ಟಿನಲ್ಲಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಓರೆ ಆಗಿರುವ ಮತ್ತು ಅಡ್ಡಾದಿಡ್ಡಿ ಆಗಿರುವ ಹಲ್ಲಿನ ಚಿಕಿತ್ಸೆಗಳು ಸರಿಪಡಿಸುವಂಥದ್ದು ಏನು, ಏನೆಲ್ಲ ಮಾಡ್ಬೋದು, ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಇದೆ, ಎಲ್ಲ ವಿಚಾರಗಳ ಬಗ್ಗೆ ಡಾಕ್ಟರ್ ಸಿದ್ಧಾರ್ಥ ಶೆಟ್ಟಿ ಅವರು ಹೆಚ್ಚಿನದಂಥ ಮಾಹಿತಿಗಳನ್ನು ನೀಡಿದರು ನಮ್ಮ ಟಿವಿ ಕಡೆಯಿಂದ. ಹಾಗೂ ನಮ್ಮ ಟಿವಿಯ ಇಡೀ ವೀಕ್ಷಕರ ಕಡೆಯಿಂದ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಡಾಕ್ಟರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್. ವೀಕ್ಷಕರು, ಮತ್ತೆ ಮುಂದಿನ ವಾರದ ಹಲವು ಐಡಿಯಾ ನೇರಪ್ರಸಾರ ಕಾರ್ಯಕ್ರಮ ಏನಿದೆ ಅದರಲ್ಲಿ ನಮ್ಮ ನಿಮ್ಮ ಭೇಟಿ, ಅದಕ್ಕಿಂತ ಮುಂಚಿತವಾಗಿ ಏನಂತ ಹೇಳಿದರೆ ಪ್ರಮುಖವಾಗಿ ಇನ್ನೊಂದು ವಿಷಯ ವಿಚಾರಗಳ ಬಗ್ಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.